Hi girls, I hope all of you are fine. Let us go to the next session quickly. So in sixth session, what did you see? What did you learn in the sixth session? Do you remember? We had studied about CCC, the kinds of entries in CCC in the sixth session. We studied about the classified part, main entry and the cross-reference entry in the last session. Classified part means they are number entries, or the main entry and the cross-reference entry are examples of the classified part of the catalog. In the last session, we studied about the classified part. Now, we will see to the other part of classified catalog code, that is the alphabetical part. Now, what is alphabetical part? Leading section alli yavaga naavu words alli barithivo or alphabets anna use maartivo avaga adu alphabetical part anta annuskolutte. As you all know, AACR2 is completely a word entry. ಹೌದಾ? ಇಲ್ಲಿ ಸಿ ಸಿ ಸಿಯಲ್ಲೂ ಕೂಡ ನಾವು ವರ್ಡ್ಸನ್ನು ಯೂಸ್ ಮಾಡ್ತೀವಿ ಇನ್ ದಿ ಲೀಡಿಂಗ್ ಸೆಕ್ಷನ್. ಆ ಎಂಟ್ರಿಗಳನ್ನು ನಾವು ಆಲ್ಫಬೆಟಿಕಲ್ ಪಾರ್ಟ್ ಅಂತ ಕರಿತೀವಿ. ಓಕೆ, ಸೊ ವಿಚ್ ಎಂಟ್ರೀಸ್ ಆರ್ ಕಾಲ್ಡ್ ಆಸ್ ಆಲ್ಫಬೆಟಿಕಲ್ ಪಾರ್ಟ್? ದೇ ಆರ್ ಬುಕ್ ಇಂಡೆಕ್ಸ್ ಎಂಟ್ರಿ, ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಆ್ಯಂಡ್ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ. These are also called as word entries, and therefore they are included in the alphabetical part. We will see two one by one entries. The first entry is the book index entry. Now, when you come to the book index entry, the book index entries are done for author or authors. ಜಾಯಿಂಟ್ ಆಥರ್ಸ್ ಅಂತ ಹೇಳ್ತೀವಲ್ವಾ, ಜಾಯಿಂಟ್ ಆಥರ್ಸ್ಗೂ ಕೂಡ ಬುಕ್ ಇಂಡೆಕ್ಸ್ ಎಂಟ್ರಿಯಲ್ಲೇನೆ ಕೊಡ್ತೀವಿ. ಕೊಲಾಬರೇಟರ್ಸ್, ಕೊಲಾಬರೇಟರ್ಸ್ ಅಂದರೆ ಏನು? ಆಥರ್ಸನ್ನು ಬಿಟ್ಟು ಬೇರೆಯವರನ್ನ ನಾವು ಕೊಲಾಬರೇಟರ್ಸ್ ಅಂತ ಹೇಳ್ತೀವಿ. ಲೈಕ್ ಎಡಿಟರ್ಸ್, ಟ್ರಾನ್ಸ್ಲೇಟರ್ಸ್, ಇಲ್ಲಸ್ಟ್ರೇಟರ್ಸ್, ಕಂಪೈಲರ್ಸ್, ಅಸಿಸ್ಟೆನ್ಸ್ ಮಾಡೋರು, ಇವರನ್ನೆಲ್ಲ ನಾವು ಕೊಲಾಬರೇಟರ್ಸ್ ಅಂತ ಹೇಳ್ತೀವಿ. ಅಪಾರ್ಟ್ ಫ್ರಮ್ ಆಥರ್, we also give entry for these collaborators in the book index entry. Right, next is the title entry. Last comes the series of a document. So all these four entries, that is author, authors, collaborator, collaborators, title and series of a document are included under the heading book index entry. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟು, ಬುಕ್ ಇಂಡೆಕ್ಸ್ ಎಂಟ್ರಿ ಕ್ಯಾನ್ ವೇರಿ ಇನ್ ನಂಬರ್ಸ್. ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಕಾರ್ಡ್ಸ್ ಯು ಪ್ರಿಪೇರ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಟೂ ಆಥರ್ ಇದ್ದರೆ ನಾವು ಫಸ್ಟ್ ಆಥರ್ ಆ್ಯಂಡ್ ಸೆಕೆಂಡ್ ಆಥರ್ ಅಂತ ಎಂಟ್ರಿ ಕೊಡ್ತೀವಿ ಒಂದು ಕಾರ್ಡು. ನೆಕ್ಸ್ಟ್ ಕ್ಯಾಟಲಾಗ್ ಕಾರ್ಡಲ್ಲಿ ಸೆಕೆಂಡ್ ಆಥರ್ ಆ್ಯಂಡ್ ಫಸ್ಟ್ ಆಥರ್ ಅಂತ ಕೊಡ್ತೀವಿ. ಅಲ್ಲಿಗೆ ಎರಡೂ ಆಥರ್ಗೂ ಕೂಡ ನಾವು ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಜೊತೆಗೆ ಬುಕ್ ಇಂಡೆಕ್ಸ್ ಎಂಟ್ರಿಯಲ್ಲಿ ಎಷ್ಟು ಕೊಲಾಬರೇಟರ್ಸ್ ಇರ್ತಾರೋ ಅಷ್ಟು ಕೊಲಾಬರೇಟರ್ಸ್ಗೂ ನಾವು ಎಂಟ್ರಿ ಕೊಟ್ಕೊಂಡು ಹೋಗ್ತೀವಿ. ಸಪ್ರೇಟ್ ಸಪ್ರೇಟ್ ಕೊಲಾಬರೇಟರ್ಸ್ ಇದ್ದರೆ, ಬೇರೆ ಬೇರೆ ಕೊಲಾಬರೇಟರ್ಸ್ ಇದ್ದರೆ, ಒಂದೇ ಕೊಲಾಬರೇಟರ್ ಇದ್ದರೆ ಒಂದು ಕೊಲಾಬರೇಟರ್ ಎಂಟ್ರಿಯನ್ನು ಕೊಡ್ತೀವಿ. ಸೊ ದಿ ನಂಬರ್ ಆಫ್ ಎಂಟ್ರೀಸ್ ಆರ್ ನಂಬರ್ ಆಫ್ ಕಾರ್ಡ್ಸ್ which you do in the book index entry varies on the details of the book or how many authors are present and how many collaborators are present. ಅದ್ರ ಬೇಸ್ ಮೇಲೆ ನಾವು ಬುಕ್ ಇಂಡೆಕ್ಸ್ ಎಂಟ್ರಿಯಲ್ಲಿ ನಂಬರ್ ಆಫ್ ಎಂಟ್ರೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ದೀಸ್ ಬುಕ್ ಇಂಡೆಕ್ಸ್ ಎಂಟ್ರೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆ್ಯಡೆಡ್ ಎಂಟ್ರೀಸ್ ವಿಚ್ ವಿಲ್ ಸ್ಯಾಟಿಸ್ಫೈ ದಿ ಅಪ್ರೋಚ್ ಆಫ್ ದ ಯೂಸರ್ಸ್. ಅಂದರೆ ಯಾವುದೇ ಒಂದು ರೀಡರು ಆಥರ್ ಹೆಸರಲ್ಲಿ ಹುಡ್ಕೊಂಬಂದರೂ ಸರಿ, ಟೈಟಲ್ ಅಪ್ರೋಚಲ್ಲಿ ಹುಡ್ಕೊಂಬಂದರೂ ಸರಿ, ಸಬ್ಜೆಕ್ಟ್ ಅಪ್ರೋಚಲ್ಲಿ ಸಾರಿ
ಕೊಲಾಬರೇಟರ್ಸ್ ಅಪ್ರೋಚಲ್ಲಿ ಹುಡ್ಕೊಂಬಂದರು ಸರಿ, ಅಥವಾ ಸೀರೀಸ್ ಅಪ್ರೋಚಲ್ಲಿ ಹುಡ್ಕೊಂಬಂದರು ಸರಿ, ಈ ಬುಕ್ ಇಂಡೆಕ್ಸ್ ಎಂಟ್ರಿ ವಿಲ್ ಸ್ಯಾಟಿಸ್ಫೈ ದಿ ನೀಡ್ ಆಫ್ ಎ ಯೂಸರ್. ದಟ್ ಈಸ್ ವೈ ವಿ ಗಿವ್ ಸೋ ಮೆನಿ ಎಂಟ್ರೀಸ್ ಇನ್ ಬುಕ್ ಇಂಡೆಕ್ಸ್ ಎಂಟ್ರಿ. ನೆಕ್ಸ್ಟ್ ಇಸ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ. ಕ್ಲಾಸ್ ಇಂಡೆಕ್ಸ್ ಎಂಟ್ರಿ, ರಿಮೆಂಬರ್ ಗರ್ಲ್ಸ್, ವೆನ್ ವಿ ಡೂ ದ ಎಂಟ್ರೀಸ್ ದ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ವಿಲ್ ಕಮ್ ಫಸ್ಟ್ ಇನ್ ದಿ ಟ್ರೇಸಿಂಗ್ ಸೆಕ್ಷನ್. ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯನ್ನು ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ ಎಂಟ್ರೀಸ್ ಅಂತಲೂ ಕರಿತೀವಿ, ಅಥವಾ ಸಬ್ಜೆಕ್ಟ್ ಎಂಟ್ರಿ ಅಂತಲೂ ಕರಿತೀವಿ. ಹೌದಾ, ಸಬ್ಜೆಕ್ಟ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ಯಾಕೆ? ಬಿಕಾಸ್ ಎನಿ ಪರ್ಸನ್ ಕ್ಯಾನ್ ನಾಟ್ ರಿಮೆಂಬರ್ ಆಲ್ ದಿ ಎಲಿಮೆಂಟ್ಸ್, ಬಟ್ ಈ ವಿಲ್ ಆಲ್ವೇಸ್ ರಿಮೆಂಬರ್ ದ ಸಬ್ಜೆಕ್ಟ್ ಆನ್ ವಿಚ್ ಈ ಈಸ್ ಸರ್ಚಿಂಗ್ ದಿ ಬುಕ್, ರೈಟ್? ಸೊ ವಿ ಮೈಟ್ ಫರ್ಗೆಟ್ ದಿ ಆಥರ್ಸ್ ನೇಮ್, ವಿ ಮೈಟ್ ಫರ್ಗೆಟ್ ದಿ ಟೈಟಲ್, ವಿ ಮೈಟ್ ಫರ್ಗೆಟ್ ಇವನ್ ದ ಸೀರೀಸ್, ಬಟ್ ವಿ ವಿಲ್ ನಾಟ್ ಫರ್ಗೆಟ್ ದಿ ಸಬ್ಜೆಕ್ಟ್. ಓಕೆ, ಸೊ ಅದಕ್ಕೆ ಸಬ್ಜೆಕ್ಟ್ ಎಂಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಸಬ್ಜೆಕ್ಟ್ ಎಂಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ದಟ್ ಸಬ್ಜೆಕ್ಟ್ ಎಂಟ್ರಿ ಈಸ್ ಕಾಲ್ಡ್ ಆಸ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ. ಇನ್ ಸಿ 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 ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಈಸ್ ಡಿರೈವ್ಡ್ ಬೈ ಎ ಪ್ರೊಸೀಜರ್ ಕಾಲ್ಡ್ ಆಸ್ ಚೈನ್ ಪ್ರೊಸೀಜರ್. ಚೈನ್ ಪ್ರೊಸೀಜರ್, ಈ ಚೈನ್ ಪ್ರೊಸೀಜರ್ನ ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆಲ್ಲ ಕ್ಲಾಸಿಫಿಕೇಷನ್ ಗೊತ್ತಿದೆ ಮಕ್ಕಳ, ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ನಾವು ಒಂದು ಕ್ಲಾಸ್ ನಂಬರ್ ಅಂತ ಕೊಡ್ತೀವಲ್ವಾ, ಆ ಕ್ಲಾಸ್ ನಂಬರನ್ನು ಇಟ್ಕೊಂಡು ನಾವು ಚೈನ್ ಪ್ರೊಸೀಜರ್ ಮೂಲಕ ಈ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಥವಾ ಸಬ್ಜೆಕ್ಟ್ ಎಂಟ್ರಿಯನ್ನು ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ಹೌ ಯು ಡೂ ದಿ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ. ರಿಮೆಂಬರ್, ಇನ್ ಚೈನ್ ಪ್ರೊಸೀಜರ್ ವೆನ್ ಯು ಆರ್ ಡೂಯಿಂಗ್ ದ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ, ರೈಟ್, ದಿ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ವಿಲ್ ಬಿ ಗಿವನ್ ಇನ್ ರಿವರ್ಸ್ ಡೈರೆಕ್ಷನ್. ದಟ್ ಈಸ್ ದಿ ಕ್ಲಾಸ್ ನಂಬರ್ ಏನಿದೆಯಲ್ಲ, ಆ ಕ್ಲಾಸ್ ನಂಬರ್ಗೆ ಸಂಬಂಧಪಟ್ಟಂಥ ಎಂಟ್ರೀಸ್ ಯಾವ ಕೊಟ್ಕೊಂಡು ಹೋಗ್ತೀವೋ ಅದು ಸ್ಪೆಸಿಫಿಕ್ ಇಂದ ಜನ್ರಲ್ ಎಂಟ್ರಿ ತನಕ ಕೊಟ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಎಷ್ಟು ಸಬ್ಜೆಕ್ಟ್ ಎಂಟ್ರೀಸ್ ಬರ್ಬೋದು ಅಥವಾ ಎಷ್ಟು ಸಬ್ಜೆಕ್ಟ್ ಕಾರ್ಡ್ಸನ್ನು ನೀವು ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ನೀವು ಎಷ್ಟು ಲೆಂತಿ ಇದೆಯೋ ಆ ಪರ್ಟಿಕ್ಯುಲರ್ ಕ್ಲಾಸ್ ನಂಬರು, ಆ ಬೇಸ್ ಮೇಲೆ ನೀವು ಯು ವಿಲ್ ಡೂ ದಿ ಸಬ್ಜೆಕ್ಟ್ ಎಂಟ್ರಿ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಲೈಕ್ 2:55 ಅಂತ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ದಟ್ ಈಸ್ ದ ಕ್ಲಾಸ್ ನಂಬರ್ ಗಿವನ್ ಇಸ್ 2:55. ಸೊ ಇಲ್ಲಿ 2 ಅಂದರೆ ಲೈಬ್ರರಿ ಸೈನ್ಸ್, 5 ಅಂತ ಹೇಳಿದರೆ ಕ್ಯಾಟಲಾಗ್ ಟೆಕ್ನಿಕಲ್ ಟ್ರೀಟ್ಮೆಂಟ್, ಇನ್ನೊಂದು 5 ಅಂತ ಹೇಳಿದರೆ ಕ್ಯಾಟಲಾಗಿಂಗ್ ಅಂತ ಅರ್ಥ. ಇದು ಹೆಂಗೆ ನನಗೆ ಗೊತ್ತಾಗುತ್ತೆ ಅಂತ, ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ನೀವು ಸಿ ಸಿದು ಶೆಡ್ಯೂಲ್ ನೋಡಿದಾಗ, ಆ ಸಿ ಸಿ ಶೆಡ್ಯೂಲಲ್ಲಿ ನೀವು ಸಿ ಸಿ ನಂಬರನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಯು ವಿಲ್ ಕಮ್ ಟು ನೋ ದಿ ನಂಬರ್. ಸೊ ಸೀಯಿಂಗ್ ಟು ದ ಶೆಡ್ಯೂಲ್, ಈಗ ಯು ವಿಲ್ ಡಿರೈವ್ ದಿ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಆರ್ ಸಬ್ಜೆಕ್ಟ್ ಹೆಡ್ಡಿಂಗ್ ಹೆಂಗೆ ಅಂತ ಹೇಳಿದರೆ, ಫಸ್ಟ್ ಕಾರ್ಡ್ ಆರ್ ಫಸ್ಟ್ ಸಬ್ಜೆಕ್ಟ್ ಹೆಡ್ಡಿಂಗ್ ವಿಲ್ ಬಿ ಕ್ಯಾಟಲಾಗಿಂಗ್ ಕಾಮಾ ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾಮಾ ಲೈಬ್ರರಿ ಸೈನ್ಸ್. ಅರ್ಥ ಆಗ್ತಾ ಇದೆಯಾ? ಇಟ್ ವಿಲ್ ಗೋ ಇನ್ ದ ರಿವರ್ಸ್ ಡೈರೆಕ್ಷನ್. ಇಟ್ ವಿಲ್ ಗೋ ಇನ್ ದಿ, ದಟ್ ಇಸ್ ಚೈನ್ ಪ್ರೊಸೀಜರ್ ವಿಲ್ ಕಮ್ ಗೋ ಇನ್ ದಿ ರಿವರ್ಸ್ ಡೈರೆಕ್ಷನ್. ವಿ ಆಲ್ವೇಸ್ ಡಿರೈವ್ ಚೈನ್ ಪ್ರೊಸೀಜರ್ ಫ್ರಮ್ ದಿ ರಿವರ್ಸ್ ಡೈರೆಕ್ಷನ್. ಸೊ ಕ್ಯಾಟಲಾಗಿಂಗ್ ಕಾಮಾ ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾಮಾ ಲೈಬ್ರರಿ ಸೈನ್ಸ್. ನೆಕ್ಸ್ಟ್ ಎಂಟ್ರಿ ಮಾಡಬೇಕಾದ್ರೆ ವಿ ಲೀವ್ ಆಫ್ ಕ್ಯಾಟಲಾಗಿಂಗ್ 2:5. ಓಕೆ, ಈಗ 2:5 ಆಗಿದ್ರೆ 2:55 ಅಂತ ಹೇಳಿದರೆ ಕ್ಯಾಟಲಾಗಿಂಗ್ ಕಾಮಾ ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾಮಾ ಲೈಬ್ರರಿ ಸೈನ್ಸ್. ನೆಕ್ಸ್ಟ್ ಎಂಟ್ರಿ ಮಾಡಬೇಕಾದ್ರೆ ಇಟ್ ಈಸ್ ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾಮಾ ಲೈಬ್ರರಿ ಸೈನ್ಸ್ ಅಂದರೆ 2:5 ಅಂತ ಅಲ್ಲಿ ಕ್ಲಾಸ್ ನಂಬರ್ ಬರುತ್ತೆ. ಲಾಸ್ಟ್ ಎಂಟ್ರಿ ಕೊಡಬೇಕಾದ್ರೆ ಲೈಬ್ರರಿ ಸೈನ್ಸ್ ಅಂತ ಕೊಡ್ತೀರಾ. ಅರ್ಥ ಆಯ್ತಾ? ಲೈಬ್ರರಿ ಸೈನ್ಸ್ ಅಂದರೆ 2 ಅಂತ ಹೇಳಿ. ಸೊ 2 ಲೈಬ್ರರಿ ಸೈನ್ಸ್, 2:5 ಇಸ್ ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾಮಾ ಲೈಬ್ರರಿ ಸೈನ್ಸ್, 2:55 ವಿಲ್ ಬಿ ಕ್ಯಾಟಲಾಗಿಂಗ್ ಕಾಮಾ ಟೆಕ್ನಿಕಲ್ ಟ್ರೀಟ್ಮೆಂಟ್ ಕಾಮಾ ಲೈಬ್ರರಿ ಸೈನ್ಸ್. ಈ ಥರ ನಿಮಗೆ ಸಬ್ಜೆಕ್ಟ್ ಎಂಟ್ರಿಯಲ್ಲಿ ಎಷ್ಟು ಕಾರ್ಡ್ ಮಾಡಿದ್ದೀರಾ? 3 ಕಾರ್ಡನ್ನು ಮಾಡಿದ್ದೀರಾ, ಅಂದರೆ 3 ಸಬ್ಜೆಕ್ಟ್ ಕಾರ್ಡ್ಸನ್ನು ಮಾಡಿರ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನು ನಾವೇನಂತ ಹೇಳ್ತೀವಿ, ಚೈನ್ ಪ್ರೊಸೀಜರ್ ಅಥವಾ ಚೈನ್ ಇಂಡೆಕ್ಸಿಂಗ್ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಮಾಡಬೇಕಾದ್ರೆ ಸಿ ಸಿ ಸಿಯಲ್ಲಿ ನಾವು ಯಾವ ಮೆಥಡನ್ನು ಫಾಲೋ ಮಾಡ್ತೀವಿ, ದಟ್ ಈಸ್ ಚೈನ್ ಪ್ರೊಸೀಜರ್ ಆರ್ ಚೈನ್ ಇಂಡೆಕ್ಸಿಂಗ್. ಇದ್ರ ಮೂಲಕ ನಾವು ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯನ್ನು ಮಾಡ್ತೀವಿ.
ನೌ ದಿಸ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಯಾರನ್ನು ಸ್ಯಾಟಿಸ್ಫೈ ಮಾಡುತ್ತೆ, ಯಾವ ರೀಡರ್ಗೆ ಸಬ್ಜೆಕ್ಟ್ ಅಪ್ರೋಚಿಂದ ಬರ್ತಾರೋ ಆ ರೀಡರ್ಸನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಆಲ್ಮೋಸ್ಟ್ ಆಲ್ ದ ರೀಡರ್ಸ್ ಆರ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸಬ್ಜೆಕ್ಟ್ ಎಂಟ್ರಿ. ಗಾಟ್ ಇಟ್? ಸೊ ಸಬ್ಜೆಕ್ಟ್ ಎಂಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ. ದೆನ್ ನೆಕ್ಸ್ಟ್ ಇಸ್ ಅ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಈಸ್ ಎ ಸಬ್ಜೆಕ್ಟ್ ಎಂಟ್ರಿ ಆಸ್ ಐ ಟೋಲ್ಡ್ ಯು. ಸೊ ಚೈನ್ ಪ್ರೊಸೀಜರನ್ನು ಮಾಡಬೇಕಾದ್ರೆ ಹೆಂಗೆ ಮಾಡೋದು ಅನ್ನೋ ರೂಲ್ಸನ್ನು CCCಯಲ್ಲಿ ಪಾರ್ಟ್ ಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಔಟ್ ಆಫ್ ದ ಕ್ಲಾಸ್ ನಂಬರ್ ಗಿವನ್ ಇನ್ ದ ಲೀಡಿಂಗ್ ಸೆಕ್ಷನ್, ದ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಫಾರ್ ಶಾರ್ಟ್ ಲಿಂಕ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಫಾರ್ ಎ ಬುಕ್. ಶಾರ್ಟ್ ಲಿಂಕ್ಸ್ ಅಂತ ಹೇಳಿದರೆ ಯಾವುದು? ದಿ ನಂಬರ್ಸ್, ರೈಟ್? ಸೊ ಈಗ 2 ಹೇಳಿದೆ, 5 ಹೇಳಿದೆ, ಅವೆಲ್ಲ ಶಾರ್ಟ್ ಲಿಂಕ್ಸ್ ಅಂತ ಹೇಳ್ತೀವಿ. ಈ ಪಂಕ್ಚುವೇಷನ್ ಮಾರ್ಕ್ಸ್ ಏನಿದೆಯಲ್ಲ, ಕೋಲನ್, ಸೆಮಿ ಕೋಲನ್, ಹೈಫನ್, ಇವೆಲ್ಲ ಅನ್ಶಾರ್ಟ್ ಲಿಂಕ್ ಅಂತ ಹೇಳ್ತೀವಿ. ಆಯಿತಾ? ವಿ ಕ್ಯಾನ್ ಡೂ ದಿ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಓನ್ಲಿ ಫಾರ್ ದಿ ಕ್ಲಾಸ್ ನಂಬರ್ಸ್, ದಟ್ ಈಸ್ ಓನ್ಲಿ ಫಾರ್ ದಿ ಶಾರ್ಟ್ ಲಿಂಕ್ಸ್, ನಾಟ್ ಫಾರ್ ದಿ ಅನ್ಶಾರ್ಟ್ ಲಿಂಕ್ಸ್. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ, ದಟ್ ಈಸ್ ಶಾರ್ಟ್ ಲಿಂಕ್ಸ್ಗೆ ಮಾತ್ರ ಇಟ್ಕೊಂಡು ನಾವು ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯನ್ನು ಮಾಡ್ತೀವಿ ಅಂತ ಹೇಳಿ. ದೆನ್ ನೆಕ್ಸ್ಟ್ ಇಸ್ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ. ವಾಟ್ ಈಸ್ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ? ರೆಫರೆನ್ಸ್ ಎಂಟ್ರಿಯನ್ನು ಕೇಳಿದ್ದೀರಾ ನೀವು? ರೆಫರೆನ್ಸ್ ಎಂಟ್ರಿಯಲ್ಲಿ ಸಿ ಆ್ಯಂಡ್ ಸಿ ಆಲ್ಸೋ ರೆಫರೆನ್ಸನ್ನು ಕೊಡ್ತೀವಲ್ವಾ, ಇಲ್ಲಿ ಕೂಡ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯನ್ನು ಸಿ ಆ್ಯಂಡ್ ಸಿ ಆಲ್ಸೋ ಎಂಟ್ರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸ್ ಆರ್ ಪ್ರಿಪೇರ್ಡ್ ಅಂಡರ್ ಹೆಡ್ಡಿಂಗ್ಸ್ which have not been already covered by any of the earlier class index entries and book index entries. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನು ಅಂತ ಹೇಳಿದರೆ, ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯನ್ನು ಯಾವುದು ಕೊಡ್ತೀವಿ, ಆ ಎಂಟ್ರಿಗಳು ಮೇನ್ ಎಂಟ್ರಿ ಆಗಿರ್ಬೋದು, ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಆಗಿರ್ಬೋದು, ಬುಕ್ ಇಂಡೆಕ್ಸ್ ಎಂಟ್ರಿ ಆಗಿರ್ಬೋದು, ಅಲ್ಲಿ ಎಲ್ಲೂ ಕವರ್ ಆಗದೆ ಇರುವಂತಹ ಎಂಟ್ರಿಯನ್ನು ನಾವು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯಲ್ಲಿ ಕೊಡ್ತೀವಿ. ಹೌದಾ? ಲೈಕ್ ಫಾರ್ ಎಕ್ಸಾಂಪಲ್, ಸಮ್ ಆಫ್ ದ ಟೈಟಲ್ಸ್, ರೈಟ್, ಆರ್ ಸಮ್ ಆಫ್ ದ ಸಬ್ಜೆಕ್ಟ್ ಎಂಟ್ರೀಸ್, ಅವುಗಳಿಗೂ ನಾವು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯನ್ನು ಕೊಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಇಸ್ ಅ ವೆರಿ ವೆರಿ ನೋನ್ ಟರ್ಮ್ ಟು ಆಲ್ ಆಫ್ ಅಸ್, ರೈಟ್? ಬಟ್ ಹೌ ಮೆನಿ ಆಫ್ ಯು ನೋ ಅಬೌಟ್ ಕಾರ್ಸಿನೋಮಾ, ಮ್ಯಾಲಿಗ್ನೆಂಟ್ ಟ್ಯೂಮರ್, ಇವುಗಳನ್ನೆಲ್ಲ ಕೇಳಿದ್ದೀರಾ ನೀವು? Might be, if you are in a medical field, you would have heard about these terms. But these terms are related to cancer. Malignant tumor is also known as cancer. Carcinoma is also known as cancer. Now see, we know only cancer. We don't know about a malignant tumor or the other term what I told, that is carcinoma. So, idakke nave en madabodu, we can give you a cross-reference index entry. Arthaita, carcinoma, see cancer, then malignant tumor, see cancer anta navu entries anna kodabodu. Ivugalanna navu C and C also entries anta karithivi, which will direct the user to go and search for the cards on that particular cross reference index entry which is he is searching. Artha agta idiyappa? Ee tara we can also give cross reference index entry even for the authors. As I told you in many examples, pseudonymous authors anta helide alva, Kuvempu, Kuppalli Venkatappa Puttappa anta heli avaru author du bere name iddaga real name matte pseudonym anta iddaga avargu kuda navu cross reference index entry ana kodabodu. ಒಂದು ಆಥರ್ಗೆ ಎರಡೆರಡು ಹೆಸರಿತ್ತು ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ಬುಕ್ಕನ್ನು ಎರಡೆರಡು ಆಥರ್ಸನ್ನು ಬರೆದಾಗ ಅವಾಗ ಒಂದು ಆಥರ್ಗೆ ಇಂಪಾರ್ಟೆನ್ಸನ್ನು ಕೊಡ್ತೀವಿ ಸ್ಯುಡೋನಿಮಸ್ ಇದ್ದಾಗ. ಆಯಿತಾ? ಎರಡು ಆಥರ್ಸು ಸ್ಯುಡೋನಿಮಸ್ ನೇಮ್ ಇತ್ತು ಅಂತ ಹೇಳಿದಾಗ ಅವುಗಳನ್ನ ಕೂಡ ನಾವು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿಯಲ್ಲಿ ಕೊಡ್ತೀವಿ. ದಟ್ ಈಸ್ ಸಿ ಆ್ಯಂಡ್ ಸಿ ಆಲ್ಸೋ ಎಂಟ್ರಿ. ದೆನ್ ನೆಕ್ಸ್ಟ್ ಇಸ್ ದ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರೀಸ್ ಆರ್ ಪ್ರಿಪೇರ್ಡ್ ಆ್ಯಂಡ್ ರೆಫರ್ಡ್ ಬೈ ದಿ ಯೂಸರ್ಸ್. ದೀಸ್ ಆರ್ ರೆಫರ್ಡ್ ಫಾರ್ ದಿ ಬಿಬ್ಲಿಯೋಗ್ರಾಫಿಕಲ್ ಎಂಟ್ರೀಸ್ ವಿಚ್ ಇಸ್ ಗಿವನ್ ಇನ್ ದಿ ಅದರ್ ಕಾರ್ಡ್ಸ್. ಓಕೆ, ಸೊ ಅದೇ ಹೇಳಿದೆ ನಿಮಗೆ. ಸೊ ಇಲ್ಲಿ ನಾವು ಸಿ ಅಂತ ಕೊಟ್ಟಿರ್ತೀವಿ ಅಷ್ಟೇ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸಿ ಕುವೆಂಪು ಅಂತ ಕೊಟ್ಟಿರ್ತೀವಿ. ಆದರೆ ಕುವೆಂಪುವನ್ನು ನೋಡಿದಾಗ ಅಲ್ಲಿ ಅವ್ರಿಗೆ ಆ ಪುಸ್ತಕದ ಕುವೆಂಪು ಅವರು ಬರೆದಂಥ ಪುಸ್ತಕದ್ದು ಫುಲ್ ಡೀಟೇಲ್ಸು ಅವ್ರಿಗೆ ಮೇನ್ ಎಂಟ್ರಿಯಲ್ಲೋ ಅಥವಾ ಆಥರ್ ಎಂಟ್ರಿಯಲ್ಲೋ ಸಿಗುತ್ತೆ.
ಅರ್ಥ ಆಯ್ತಾ? ಯೂಶ್ವಲಿ ಆಥರ್ ಎಂಟ್ರಿಯಲ್ಲಿ ಸಿಗುತ್ತೆ, ಇಲ್ಲಿ ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡಲ್ಲಿ ಆಥರ್ ಎಂಟ್ರಿಯಲ್ಲಿ ಯು ವಿಲ್ ಗೆಟ್ ದ ಡೀಟೇಲ್ಸ್ ಅಬೌಟ್ ದ ಬುಕ್ಸ್ ರಿಟನ್ ಬೈ ಕುವೆಂಪು. ಯು ವಿಲ್ ಗೆಟ್ ದಿ ಫುಲ್ ಬಿಬ್ಲಿಯೋಗ್ರಾಫಿಕಲ್ ಡೀಟೇಲ್ಸ್. ದಟ್ ಈಸ್ ಅಬೌಟ್ ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ. ನೌ ವಿ ವಿಲ್ ಸೀ ಟು ಸಮ್ ಆಫ್ ದ ಕ್ವೆಶ್ಚನ್ಸ್ ಹಿಯರ್. ಐ ಆಮ್ ಶ್ಯೂರ್ ಗರ್ಲ್ಸ್ ಯು ವಿಲ್ ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಆರ್ ಯು ರೆಡಿ? ಶ್ಯಾಲ್ ವಿ ಗೋ ಫಾರ್ ಇಟ್? ಬುಕ್ ಇಂಡೆಕ್ಸ್ ಎಂಟ್ರಿ is an dash part of catalog. Alphabetical, classified, both A and B. Yes, it is alphabetical part of catalog. ಯಾಕಂದರೆ ಇಲ್ಲಿ ನಾವು ವರ್ಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಬುಕ್ ಇಂಡೆಕ್ಸ್ ಎಂಟ್ರಿ ಈಸ್ ಅ ಆಲ್ಫಬೆಟಿಕಲ್ ಪಾರ್ಟ್. ಬುಕ್ ಇಂಡೆಕ್ಸ್ ಎಂಟ್ರಿ ಸ್ಯಾಟಿಸ್ಫೈಸ್ ಡ್ಯಾಶ್ ಅಪ್ರೋಚ್ ಆಫ್ ಯೂಸರ್ಸ್, ಆಥರ್, ಟೈಟಲ್, ಬೋತ್ ಎ ಆ್ಯಂಡ್ ಬಿ. ಬುಕ್ ಇಂಡೆಕ್ಸ್ ಎಂಟ್ರಿಯಲ್ಲಿ ಯಾವ್ಯಾವ ಎಂಟ್ರೀಸ್ ಮಾಡ್ತೀವಿ? ಆಥರ್ ಎಂಟ್ರಿ, ಟೈಟಲ್ ಎಂಟ್ರಿ, ಕೊಲಾಬರೇಟರ್ ಎಂಟ್ರಿ, ಸೀರೀಸ್ ಎಂಟ್ರಿ. ಸೊ ಇಲ್ಲಿ ಯಾವ್ಯಾವ್ದು ಆನ್ಸರ್ ಬರುತ್ತೆ? ಇಟ್ ಈಸ್ ಬೋತ್ ಎ ಆ್ಯಂಡ್ ಬಿ. ದಟ್ ಈಸ್ ಬುಕ್ ಇಂಡೆಕ್ಸ್ ಎಂಟ್ರಿ ಸ್ಯಾಟಿಸ್ಫೈಸ್ ಬೋತ್ ಎ ಆ್ಯಂಡ್ ಬಿ. ಸೊ ಸಿ ಈಸ್ ದಿ ಆನ್ಸರ್. ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಈಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಎಂಟ್ರಿ. ಸಬ್ಜೆಕ್ಟ್ ಎಂಟ್ರಿ, ಟೈಟಲ್ ಎಂಟ್ರಿ, ಆಥರ್ ಎಂಟ್ರಿ. ಕ್ಯಾನ್ ಯು ಗಿವ್ ಮೀ ದ ಆನ್ಸರ್? ಎಸ್, ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಜ್ಞಾಪಕ ಮಾಡ್ಕೊಳ್ಳಿ. ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಈಸ್ ಆಲ್ಸೋ ನೋನ್ ಆಸ್ ಸಬ್ಜೆಕ್ಟ್ ಎಂಟ್ರಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಸಬ್ಜೆಕ್ಟ್ ಎಂಟ್ರಿ. ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಇನ್ ಸಿ ಆರ್ ಡಿರೈವ್ಡ್ ಬೈ ಪ್ರೀಸೀಸ್, ಪಾಪ್ಸಿ, ಚೈನ್ ಪ್ರೊಸೀಜರ್. ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಅಂತ ಹೇಳಿದರೆ ಸಬ್ಜೆಕ್ಟ್ ಎಂಟ್ರಿ, ದಟ್ ಈಸ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯಲ್ಲಿ ಸಬ್ಜೆಕ್ಟ್ ಎಂಟ್ರಿ ಮಾಡ್ತೀವಲ್ಲ, ಅದನ್ನು ಯಾವ ಥರ ಮಾಡ್ತೀವಿ ಸಿ ಅಲ್ಲಿ? ಎಸ್, ಇಟ್ ಈಸ್ ಅಕಾರ್ಡಿಂಗ್ ಟು ಚೈನ್ ಪ್ರೊಸೀಜರ್. ಈಗ ಹೇಳಿದ್ನಲ್ವ ನಾನು 2:5:5 ಅಂತ ಎಕ್ಸಾಂಪಲ್ ಹೇಳಿದ್ನಲ್ವ, ಅದು ಹೆಂಗೆ ರಿವರ್ಸ್ ಡೈರೆಕ್ಷನಲ್ಲಿ ನಾವು ವಿ ಗೋ ಫ್ರಮ್ ಸ್ಪೆಸಿಫಿಕ್ ಕ್ಲಾಸ್ ಟು ಜನರಲ್ ಕ್ಲಾಸ್, ದಟ್ ಈಸ್ ವಿ ಗೆಟ್ ಅಕಾರ್ಡಿಂಗ್ ಟು ಚೈನ್ ಪ್ರೊಸೀಜರ್. ನೆಕ್ಸ್ಟ್, ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ ಆರ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಎಂಟ್ರೀಸ್. ಟ್ರೇಸಿಂಗ್, ಸಬ್ಜೆಕ್ಟ್, ಸಿ ಆ್ಯಂಡ್ ಸಿ ಆಲ್ಸೋ. ಯಾವುದು ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ? ಯಾವುದು ಬರುತ್ತೆ? ಟ್ರೇಸಿಂಗ್ ಬರುತ್ತಾ? ಇಲ್ಲ. ಸಬ್ಜೆಕ್ಟು? ಇಲ್ಲ. ಸಬ್ಜೆಕ್ಟನ್ನು ನಾವು ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಂತ ಹೇಳ್ತೀವಿ. ಕ್ರಾಸ್ ರೆಫರೆನ್ಸ್ ಇಂಡೆಕ್ಸ್ ಎಂಟ್ರಿ ಆರ್ ಆಲ್ಸೋ ನೋನ್ ಆಸ್ ಸಿ ಆ್ಯಂಡ್ ಸಿ ಆಲ್ಸೋ ಎಂಟ್ರೀಸ್. ಇಟ್ ಇಸ್ ಕಾಲ್ಡ್ ಆಸ್ ಸಿ ಆ್ಯಂಡ್ ಸಿ ಆಲ್ಸೋ ಎಂಟ್ರೀಸ್. ಓಕೆ ಗರ್ಲ್ಸ್, ಐ ಹೋಪ್ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದಿಸ್ ಸೆಷನ್. ಸೊ ಈ ಸೆಷನಲ್ಲಿ ಕೈಂಡ್ಸ್ ಆಫ್ ಎಂಟ್ರೀಸಲ್ಲಿ ಆಲ್ಫಬೆಟಿಕಲ್ ಪಾರ್ಟ್ ಆಫ್ ಕ್ಯಾಟಲಾಗ್ ಇನ್ ಸಿ ಕ್ಲಾಸಿಫೈಡ್ ಕ್ಯಾಟಲಾಗಿಂಗ್ ಕೋಡಲ್ಲಿ ಆಲ್ಫಬೆಟಿಕಲ್ ಪಾರ್ಟಲ್ಲಿ ಯಾವುದ್ಯಾವುದಿದೆ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಆ್ಯಂಡ್ ಅದ್ರ ಬೇಸ್ ಮೇಲೆ MCQs ಕೂಡ ನೀವು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ, ಹೌದಾ? ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಯು ಹ್ಯಾವ್ ಎನಿ ಡೌಟ್ಸ್ ಗರ್ಲ್ಸ್? ನೋ ಡೌಟ್ಸ್? ಇಫ್ ನೋ ಡೌಟ್ಸ್, ಶಾಲ್ ವಿ ಕನ್ಕ್ಲೂಡ್? ಎಸ್. ಥ್ಯಾಂಕ್ ಯು ಗರ್ಲ್ಸ್, ಹ್ಯಾವ್ ಅ ಗುಡ್ ಡೇ. ಬಾಯ್.